ಬೆಳಗಾವಿ ವೈದ್ಯರೆಲ್ಲರೂ ಇದೀಗ ದಿಢೀರನೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೀಗಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಯಾಕೆ ಬೀದಿಗಿಳಿದಿದ್ದಾರೆ ವೈದ್ಯರು? ಯಾವಾಗ್ಲೂ ಸೌಮ್ಯವಾಗಿ ನಡೆದುಕೊಳ್ಳುವಂತಹ ವೈದ್ಯರು ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಅಂದ್ರೆ ಏನವರ ಬೇಡಿಕೆ, ಅವ್ರಿಗೇನ್ ತೊಂದರೆ ಆಗಿದೆ ನೋಡೋಣ. ಬೆಳಗಾವಿಯಲ್ಲಿ ಎಲ್ಲಾ ವೈದ್ಯರು ಇದೀಗ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಓಬಿಎಸ್ ಬೇಡಿಕೆಯನ್ನ ಮುಂದಿಟ್ಕೊಂಡು, ಓಬಿಎಸ್ ಅನ್ನ ತರಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಕೊಂಡು ಇದೀಗ ಎಲ್ಲಾ ವೈದ್ಯರು ಕೂಡ ಒಂದೆಡೆ ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವೈದ್ಯರೇನೋ ದಿಢೀರನೆ ಪ್ರತಿಭಟನೆಗೆ ಮುಂದಾಗ್ಬಿಟ್ರು. ಆದ್ರೆ ಇದರ ಸೂಚನೆ ಇಲ್ಲದಂತಹ ರೋಗಿಗಳು ಇದೀಗ ಆಸ್ಪತ್ರೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಏನಪ್ಪಾ ಅಂತ ಚಿಂತೆಯಲ್ಲಿದ್ದಾರೆ. ಹೀಗಾಗಿ ವೈದ್ಯರ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸ್ಬಿಡಿ ಸ್ವಾಮಿ ಅಂತ ರೋಗಿಗಳು ಕೂಡ ಕೇಳ್ಕೊಳ್ಳೋ ರೀತಿಯಲ್ಲಾಗಿದೆ. ಹೋರಾಟಕ್ಕೆ ಪ್ರತಿ ದೇಶದ ಮೂಲೆ ಮೂಲೆ ಭಾಗದಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೂಡ ಹೋರಾಟ ಮಾಡೋದ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅವರ ಗಮನವನ್ನು ನಮ್ಮ ಎನ್ ಪಿ ಎಸ್ನ ತಮ್ಮ ನೆಗೆಟಿವ್ನೆಸ್ನ ಹೇಳೋದಕ್ಕೆ ಪ್ರಣಾಳಿಕೆಯಲ್ಲಿ ದೆಹಲಿಯಲ್ಲೆಲ್ಲ ಹೋರಾಟ ಮಾಡಿ ಔಟ್ ಫಾರ್ OPS ಅಂತ ಅಭಿಯಾನಗಳೆಲ್ಲ ಸ್ಟೇಟ್ ಲೆವೆಲ್ಲೆಲ್ಲ ಮಾಡಿ ನಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪಂದಿಸಿ UPS ಮೀನ್ಸ್ ಯೂನಿಯನ್ ಪಬ್ಲಿಕ್ ಅಲ್ಲ ಯುನಿಟರಿ ಪೆನ್ಷನ್ ಸ್ಕೀಮ್ ಸಿಸ್ಟಮ್ ತಂದು ಆ ಸಿಸ್ಟಮ್ನಲ್ಲಿ ಅದು NPS ನ ಒಂದು ಭಾಗ, NPS ನ ಒಂದು ಸಬ್ಸ್ಟ್ಯೂಟ್ ಅಷ್ಟೇ ಹೊರತು ದಟ್ ಇಸ್ ನಾಟ್ ಗಿವ್ ದಿನ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಆಸ್ ಲೈಕ್ ದ OPS. OPS ಅಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು, ಅದೇ ಥರ ಕೊಡಿ ಅಂತ ನಾವು ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ NMOPS ಅದು ಸೆಂಟ್ರಲ್ ಅಲ್ಲಿ ಮಾಡ್ತಾ ಇದೆ, ಅದು ಓಲ್ ಓವರ್ ಭಾರತಾದ್ಯಂತ ನಡೀತಾ ಇದೆ. ಅದಕ್ಕೆ ನಮ್ಮ ಸ್ಟೇಟಲ್ಲಿರುವಂಥ NPS ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ನಡೆದ ನಮ್ಮ ಸಂಘ ಇದು ಕೂಡ ಸಪೋರ್ಟ್ ಮಾಡಿಬಿಟ್ಟು ದೇಶಾದ್ಯಂತ ಕಪ್ಪು ಬಟ್ಟೆ ಧರಿಸೋದ ಮೂಲಕ ಯುನಿಟರಿ ಪೆನ್ಷನ್ ಸ್ಕೀಮ್ ದೆಹಲಿ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರು ಮೊನ್ನೆ ತಂದ ಸ್ಕೀಮನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ OPS ಅನ್ನು ಕೊಡಬೇಕಂತ ನಾವು ಪ್ರೆಸರ್ ಮಾಡ್ತಾ ಇದ್ದೀವಿ. ಈ ಪ್ರೆಸರ್ ಮೂಲಕ ನಾವು ಓಟ್ ಫಾರ್ OPS ಅಂತ ಫ್ರೀಡಮ್ ಪಾರ್ಕಲ್ಲಿ NPS ಅಸೋಸಿಯೇಷನ್